ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಎರಡನೇ ಸೆಮೆಸ್ಟರಲ್ಲಿರುವಂಥ ಅವಶ್ಯಕ ಕನ್ನಡ ಪಠ್ಯಕ್ರಮದ ಎರಡನೇ ಘಟಕದಲ್ಲಿ ಬರುವಂತಹ ಕುಂಡಲಕೇಶಿ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರು ಬರೆದಿರುವಂಥ ಒಂದು ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕುಂಡಲಕೇಶಿ ಇವಳೊಬ್ಬಳು ಬೌದ್ಧ ಪರಿವಾಜಕಿ ಅಂದರೆ ಬೌದ್ಧ ಭಿಕ್ಷುಣಿ ಅವಳು ಆಕೆಯ ಕಥೆಯನ್ನು ಇಲ್ಲಿ ಕವಯತ್ರಿ ಹೇಳಲು ಹೋಗ್ತಾ ಇದ್ದಾರೆ ಮೊದಲು ಕವಯತ್ರಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರ ಪರಿಚಯ ಇವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡು ಸೆಪ್ಟೆಂಬರ್ ಹದಿನೆಂಟರಂದು ಊರು ದೊಡ್ಡಬಳ್ಳಾಪುರದ ಹೊಸಹಳ್ಳಿ ಉಜ್ಜನಿ ಅನ್ನುವಂಥಲ್ಲಿ ಇವರ ತಂದೆ ಹೆಸರು ಲಕ್ಷ್ಮಣಗೌಡ ತಾಯಿ ಕಮಲಮ್ಮ ಅಂತ ಹೇಳಿ ವೃತ್ತಿಯಿಂದ ಇವರು ಪದವಿ ಪೂರ್ವ ಕಾಲೇಜ್ನಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಇವರ ಪಿ ಎಚ್ ಡಿ ಮಹಾಪ್ರಬಂಧ ಆಧುನಿಕ ಕನ್ನಡ ನಾಟಕಗಳಲ್ಲಿ ಮೈ ಮನಸ್ಸುಗಳ ಸಂಬಂಧ ಅನ್ನುವಂಥದ್ದು ಪುಷ್ಪ ಅವರ ಕೃತಿಗಳು ಕವನ ಸಂಕಲನಗಳು ಅಮೃತಮತಿಯ ಸ್ವಗತ ಗಾಜುಗೋಳ ಲೋಕದ ಕಣ್ಣು ಮದರಂಗಿ ವೃತ್ತಾಂತ ಇನ್ನು ನಾಟಕಗಳ ರಚನೆ ಮಾಡಿದ್ದಾರೆ ಭೂಮಿಯಲ್ಲ ಇವಳು ಗೆಲ್ಲಲಾರ್ಕಮೆ ಮೃತ್ಯುರಾಜನ್ ಪರ್ವಾ ಪರ್ವಾ ಅಂತ ನಾಟಕಗಳ ರಚನಿಸ್ತಾರೆ ಇನ್ನು ವಿಮರ್ಶಾ ಕೃತಿಗಳು ಅವಲೋಕನ ಗಂಧಗಾಳಿ ವಚನ ಸಾಹಿತ್ಯ ಮತ್ತು ಸ್ತ್ರೀತ್ವದ ಕಲ್ಪನೆ ಅನ್ನುವಂಥದ್ದು ಇವರ ಸಾಹಿತ್ಯ ಸೇವೆಗಾಗಿ ಹಲವು ಪ್ರಶಸ್ತಿಗಳು ಲಭ್ಯ ಆಗಿವೆ ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಡಾಕ್ಟರ್ ಪೂತಿನ ಪುರಸ್ಕಾರ ಡಾಕ್ಟರ್ ಕಡಮೋಡ್ಲು ಶಂಕರ ಭಟ್ಟ ಪ್ರಶಸ್ತಿ ಸಾರಂಗಮಠ ಪಾಟೀಲ ಪ್ರಶಸ್ತಿ ಲಭ್ಯ ಆಗಿವೆ ಪ್ರಸ್ತುತ ನಿಮಗಿರುವಂಥ ಕುಂಡಲಕೇಶಿ ಎನ್ನುವಂಥ ಪದ್ಯವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕಟಗೊಂಡಂಥ ದೀಪಾವಳಿ ವಿಶೇಷಾಂಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದ್ಯ ಭಾಗವನ್ನು ಗಮನಿಸೋಣ ಕೇಂದ್ರವೆನ್ನುವುದು ಹೊಡೆಯುತ್ತ ಗಿರಕಿ ಕುಂಟುತ್ತ ತಡವರಿಸುತ್ತಾ ಪಡೆವ ಅಗತ್ಯಗಮ್ಯ ಕಾಮವೋ ಕಾಶಾಯವೋ ಯಾವುದಾದರೂ ಸರಿ ಭೂಮಿಯ ಮೇಲೆ ಹುಟ್ಟಿರುವಂತಹ ಮನುಷ್ಯ ಅಥವಾ ನಾವು ಭೂಮಿಯನ್ನೇ ಅಂತ ಅನ್ಕೊಳ್ಳೋಣ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ಹೊಡೆಯುತ್ತಾ ಗಿರಿಕಿ ಕುಂಟುತ್ತಾ ತಡವರಿಸುತ್ತಾ ಈ ಕೇಂದ್ರ ಅಂದರೆ ಭೂಮಿ ಮೇಲಿರುವಂಥ ಮನುಷ್ಯ ಆ ಮನುಷ್ಯ ಏನು ಅಂತಂದರೆ ತನ್ನ ಜೀವನವನ್ನು ಸಾಗಿಸೋದಕ್ಕೋಸ್ಕರ ಪಡೆಯುವ ಅಗತ್ಯ ಗಮ್ಯ ಗಮ್ಯ ಅಂದರೆ ಗುರಿ ತನ್ನ ಗುರಿಯನ್ನು ತಲುಪೋದಕ್ಕೋಸ್ಕರ ತಡವರ್ಸ್ತಾ ಇರ್ತಾನೆ ಆ ಗುರಿ ಯಾವುದು ಅಂತ ಪ್ರಶ್ನಿಸಿದಾಗ ಕಾಮವೋ ಕಾಷಾಯವೋ ಯಾವುದಾದರೂ ಸರಿ ಕಾಮ ಅಂತಂದರೆ ಇಲ್ಲಿ ಮನುಷ್ಯನ ಆಸೆ ಬಯಕೆ ಇವೆಲ್ಲವುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಪ್ರತಿನಿತ್ಯ ಆತ ಸಾಹಸವನ್ನು ಮಾಡ್ತಾನೆ ಇರ್ತಾನೆ ಇಲ್ಲ ಕಾಷಾಯವೋ ಕಾಷಾಯವೋ ಅಂತಂದರೆ ಕಾವಿ ಬಟ್ಟೆನ ಧರಿಸುವಂಥದ್ದು ಅಂತ ಅಂದರೆ ಸನ್ಯಾಸಿ ಅಥವಾ ಸಂತನಾಗುವಂಥದ್ದು ಇವೆರಡರ ಮಧ್ಯೆ ಬದುಕು ಅನ್ನುವಂಥದ್ದು ಯಾಕಂದರೆ ನಾವು ಆಶ್ರಮ ಪದ್ಧತಿಯನ್ನು ನೋಡ್ತೀವಿ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಹಾಗೆ ಸನ್ಯಾಸತ್ವ ಹೀಗಾಗಿ ಮನುಷ್ಯ ತನ್ನ ಲೌಕಿಕ ಬದುಕನ್ನು ಮುಗಿಸಿದ ನಂತರ ಅಲೌಕಿಕ ಬದುಕಿನ ಕಡೆಗೆ ಸಾಗುವಂಥದ್ದು ಅಥವಾ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದಾಗ ಯಾವುದಾದರೂ ಸರಿ ಆ ನಿಟ್ಟಿನಲ್ಲಿ ಏನು ಅಂತಂದರೆ ಆತ ಸತತವಾದಂಥ ಪ್ರಯತ್ನವನ್ನು ನಡೆಸ್ತಾನೆ ಇರ್ತಾನೆ ಲೋಕದ ಚೇಷ್ಟೆಗೆ ರವಿ ಹೇಗೋ ಹಾಗೆ ಇಂದ್ರಿಯಗಳ ಚೇಷ್ಟೆಗೆ ಮನಸ್ಸು ಕಾರಣ ಅಂತ ಹೇಳ್ತಾರೆ ಆ ಮನುಷ್ಯನ ಮನಸ್ಸು ಸಹ ತನ್ನ ಗುರಿಯ ಕಡೆಗೆ ಅದು ಆಸೆ ಆಕಾಂಕ್ಷೆಗಳನ್ನು ಬಯಸುವಂಥ ಗುರಿಯೋ ಅಥವಾ ಆಧ್ಯಾತ್ಮದ ಕಡೆಗೆ ಸಾಗುವಂಥ ಗುರಿಯೋ ಪ್ರತಿನಿತ್ಯ ಆ ತಡವರಿಕೆಯಲ್ಲಿ ಖಂಡಿತವಾಗಲೂ ಇರ್ತದೆ ಕೇಂದ್ರ ಅಂದಾಗ ನಮ್ಮ ಮನಸ್ಸು ಅಂತ ಹೇಳಿ ಅನ್ಕೋಬಹುದು ನಾವು ಆ ಮನಸ್ಸು ಆ ಕಡೆಗೆ ಹೋಗೋದಕ್ಕೆ ಲೌಕಿಕ ಕಡೆನೋ ಅಥವಾ ಅಲೌಕಿಕದ ಕಡೆನೋ ಹೋಗೋದಕ್ಕೆ ಯಾವಾಗಲೂ ಆ ತೊರಿತಾನೇ ಇರ್ತದೆ ಅನ್ನುವಂಥದ್ದನ್ನು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಕುಂಡಲಕೇಶಿ ಯಾರಿಟ್ಟರೂ ಈ ಹೆಸರು ಕತ್ತರಿಸಿ ಒಗೆದರೂ ಇದರಾಳದ ಸುಳಿ ಬೋಳಿಸಿದರು ಹೋಗದು ಮುರುಟಿದ ಈ ಗುಂಗರು ಕೂದಲು ಕುಂಡಲ ಕೇಶಿ ಕುಂಡಲ ಅಂದರೆ ಸುರುಳಿ ಆಕಾರ ಅಥವಾ ವೃತ್ತಾಕಾರ ಅಂತ ಹೇಳಿ ಹೇಳ್ತೀವಿ ಕೇಶಿ ಅಂದರೆ ಕೂದಲು ಅಂತ ಅಂದರೆ ಇಲ್ಲಿ ಕವಯಿತ್ರಿ ಸೂಚ್ಛವಾಗಿ ಏನು ಹೇಳ್ತಾರೆ ಅಂದರೆ ಕೂದಲನ್ನು ಎಷ್ಟೇ ಕತ್ತರಿಸಿ ಒಗೆದ್ರು ಅಥವಾ ಇಡೀ ತಲೆಯನ್ನು ಬೋಳ್ಸಿದರೂ ಸಹ ಮತ್ತೆ ಆ ಕೂದಲುಗಳು ಬೆಳೆದು ಮತ್ತೆ ಮೊದಲಿನ ಸ್ಥಿತಿಗೆ ಬರ್ತವೆ ಹಾಗೆ ಮನುಷ್ಯನ ಆಸೆ ಆಕಾಂಕ್ಷೆ ಬಯಕೆಗಳು ಎಷ್ಟೇ ನಾವು ಕತ್ತರಿಸಿ ಒಗೆದರು ಅಥವಾ ಎಷ್ಟೇ ಅವುಗಳನ್ನು ನಮ್ಮಿಂದ ದೂರ ಮಾಡಿಕೊಂಡ್ರೂ ಪದೇ ಪದೇ ಮತ್ತೆ ಅವು ನಮ್ಮಲ್ಲಿ ಹುಟ್ಟಿ ಬೆಳಿತಾನೆ ಇರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಕವಯಿತ್ರಿ ಹೇಳುವಂಥದ್ದು ಇದಕ್ಕೆ ಕುಂಡಲಕೇಶಿನೇ ಉದಾಹರಣೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಹೆಜ್ಜೆಗಳ ಮೇಲೆ ಹೆಜ್ಜೆ ಊರುತ್ತಾ ಮರಳಲ್ಲಿ ಕುಸಿದು ಜಾರುತ್ತಾ ಕಟ್ಟುತ್ತಾ ಮತ್ತೆ ಕೆಡವುತ್ತಾ ಹಾರೋ ಜೀರುಂಡೆಗಳ ಕಾಡುತ್ತಾ ಹಗುರ ಹೆಜ್ಜೆಗಳ ಮೇಲೆ ಪುಟಿವ ಹರೆಯವ ಹೇರಿ ಮನುಷ್ಯನ ಮನಸ್ಸು ಹೇಗಿದೆ ಅನ್ನುವಂಥದ್ದು ಆ ಮನುಷ್ಯನ ಆಸೆಗಳು ಹೇಗಿವೆ ಅಂತ ಆ ಮರಳಲ್ಲಿ ಹೆಜ್ಜೆ ಇಟ್ಟಾಗೆ ಅನ್ನುವಂಥದ್ದನ್ನು ಒಂದು ಕ್ಷಣ ಕಾಲು ಆ ಮರಳಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಕ್ಷಣ ಮೇಲ್ಗಡೆಗೆ ಬಂದಿರುವಂಥದ್ದು ಅಂತ ಆ ಹಗುರ ಹೆಜ್ಜೆಗಳನ್ನು ಇಡುವಂಥ ಹರೆಯ ಅಥವಾ ಯೌವ್ವನ ಹೇಗಿರ್ತದೆ ಮನಸ್ಸು ಆ ಅವಸ್ಥೆಯಲ್ಲಿ ಹೇಗಿರ್ತದೆ ಅಂತ ಎಷ್ಟೇ ಬೇಡ ಅಂತ ಆಸೆಗಳನ್ನು ಕಟ್ಟೋದು ಕೆಡಬೋದು ಅಂದರೆ ಆಸೆಗಳನ್ನು ಬೆಳೆಸ್ಕೊಳ್ಳೋದು ಮತ್ತೆ ಆಗೋದಿಲ್ಲ ಅಂತ ಹೇಳಿ ಬಿಡೋದು ಹೀಗೆ ಪ್ರತಿನಿತ್ಯ ಮನುಷ್ಯನ ಬದುಕಿನಲ್ಲಿ ಇದ್ದೇ ಇರ್ತದೆ ಅದು ಪ್ರಮುಖವಾಗಿ ಹರೆಯದ ವಯಸ್ಸಿನಲ್ಲಿ ಏನು ಅಂತಂದರೆ ಇದ್ದೇ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿತೆ ಹೇಳುವಂಥದ್ದು ಈ ಸುಂದರ ದಿನಗಳಲ್ಲಿ ನುಸುಳಿಬಿಟ್ಟಿತು ಹೇಗೆ ಮಾಯದ ಆ ಹಕ್ಕಿ ರಾಜಬೀದಿಯ ಬಿಸಿಲು ನೆರಳಿನ ಆಟದಲ್ಲಿ ಆ ಯೌವನದ ಸುಂದರ ದಿನಗಳಲ್ಲಿ ನುಸುಳಿಬಿಟ್ಟಿತು ಹೇಗೋ ಮಾಯದ ಆ ಹಕ್ಕಿ ಮಾಯದ ಹಕ್ಕಿ ಅಂದರೆ ಈ ಪ್ರೀತಿ ಅನ್ನುವಂಥ ಮಾಯೆ ಹೇಗೆ ಕಾಣಿಸ್ತು ಅಂದರೆ ರಾಜಬೀದಿಯ ಬಿಸಿಲು ನೆರಳಾಟದಲ್ಲಿ ಕುಂಡಲಕೇಶಿ ಒಬ್ಬ ರಾಜಗ್ರಹ ಅನ್ನುವಂಥ ನಗರ ಆ ನಗರದ ಶ್ರೀಮಂತ ವರ್ತಕನ ಮಗಳವಳು ಅವ್ರ ಮನೆ ಎಷ್ಟು ದೊಡ್ಡದಾಗಿತ್ತಂದ್ರೆ ಈಕೆಯದು ಏಳನೇ ಉಪ್ಪರಿಗೆಯಲ್ಲಿ ಅಂದರೆ ಏಳನೇ ಅಂತಸ್ತಿನಲ್ಲಿ ಈಕೆ ಒಂದು ಅಂತಪುರ ಎಂದಿಗೂ ನೆಲಕ್ಕೆ ಕಾಲು ಸೋಕಿಸಿದವಳಲ್ಲ ಅಷ್ಟರ ಮಟ್ಟಿಗೆ ಆ ತಂದೆ ತಾಯಿ ಪ್ರೀತಿಯಿಂದ ಬೆಳೆಸಿದಂಥದ್ದು ಪ್ರತಿನಿತ್ಯ ತನ್ನ ಉಪ್ಪರಿಗೆಯ ಮೇಲೆ ಕುತ್ಕೊಂಡು ಆ ರಾಜಬೀದಿಯಲ್ಲಿ ನಡೀತಿರುವಂತಹ ಸಂಗತಿಗಳನ್ನು ನೋಡ್ತಾ ಕೂತ್ಕೊಂಡಂಥ ಸಂದರ್ಭ ಅದು ಆ ಸಂದರ್ಭದಲ್ಲಿಯೇ ಆ ಪ್ರೀತಿಯನ್ನುವಂಥ ಮಾಯೆ ಆಕೆಯನ್ನು ಆವರಿಸಿಕೊಂಡದ್ದು ಅಂತ ನಡುವೆ ಸರಪಳಿಯಲ್ಲಿ ಮಾಂತ್ರಿಕ ಆ ಶತ್ರುಕ ಬೈಗಳು ತೂರುವ ಶಾಪದ ನಡುವೆ ಚಲುವ ಹರೆಯ ದಾಟದ ವಸಂತ ಯಾಕೆ ಕಂಗಳಿಸಿದ ಈ ಚಲುವ ಯಾಕೆ ಮಧುಬಾಣ ನೆಟ್ಟ ಹಸಿದ ನನ್ನೆಡೆಗೆ ಏಳನೇ ಉಪ್ಪರಿಗೆ ಮೇಲೆ ಕೂತ್ಕೊಂಡು ರಾಜಬೀದಿಯಲ್ಲಿ ಆಗ್ತಿರುವಂತಹ ಚಟುವಟಿಕೆಗಳನ್ನ ನೋಡ್ತಾ ಇರುವಂತಹ ಕುಂಡಲಕೇಶಿ ಕಣ್ಣಿಗೆ ಬಿದ್ದದ್ದು ಕೈಗಳಿಗೆ ಕೋಳ ಹಾಕಿ ಕರ್ಕೊಂಡು ಹೋಗ್ತಿದ್ದಂಥ ಒಬ್ಬ ಕಳ್ಳ ಮುಂದೆ ನಾಲ್ಕು ಕುದುರೆಗಳು ಸದ್ದನ್ನು ಮಾಡ್ತಾ ಹೋಗ್ತಾ ಇದ್ದರೆ ಹಿಂದೆ ಸೈನಿಕರು ಒಬ್ಬ ಕಳ್ಳನಿಗೆ ಕೋಳವನ್ನು ತೊಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರಸ್ತೆಯಲ್ಲಿ ರಾಜಬೀದಿಯಲ್ಲಿರುವಂಥ ಜನರೆಲ್ಲ ಒಂದು ಬದಿಗೆ ಸರಿತಾರೆ ಸೈನಿಕರು ಆ ಕಳ್ಳನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಆ ಬೀದಿಯಲ್ಲಿ ನಿಂತಂಥ ಜನ ಎಲ್ಲ ಆ ಕಳ್ಳನಿಗೆ ಬೈತ ಶಾಪವನ್ನು ಹಾಕ್ತಾ ಇದ್ದಾರೆ ಆ ಕಳ್ಳನ ಚಲುವು ಕುಂಡಲಕೇಶಿಯ ಕಣ್ಣಿಗೆ ಬೀಳುವಂಥದ್ದು ಅದಕ್ಕೆ ಆ ರಾಜಬೀದಿಯ ನಡುವೆ ಚಲುವು ಕುಂಡಲಕೇಶಿ ರಾಜಬೀದಿಯಲ್ಲಿ ಆಗ್ತಿರುವಂಥ ಚಟುವಟಿಕೆಗಳನ್ನು ಗಮನಿಸ್ತಿರಬೇಕಾದ್ರೆ ಕೋಳ ಹಾಕಿದ ಆ ಚಲುವಿನ ಕಡೆಗೆ ಅವಳು ಗಮನ ಸೆಳೆಯುವಂಥದ್ದು ಹರೆಯ ದಾಟದ ವಸಂತ ಯಾಕೆ ಕಂಗಳಿಸಿ ಕಂಗೊಳಿಸಿದೆ ಈ ಚಲುವ ಯಾಕೆ ಮಧುಬಾಣ ನೆಟ್ಟ ಹಸಿದನನ್ನೆಡೆಗೆ ಯವನ ಅವಸ್ಥೆಯಲ್ಲಿರುವಂತಹ ಕುಂಡಲಕೇಶಿಯ ಮನಸ್ಸು ತಕ್ಷಣವೇ ಆ ಸರಪಣಿ ಹಾಕಿದಂತಹ ಕಳ್ಳನಿಗೆ ಸೋಲುತ್ತೆ ಅದಕ್ಕೆ ಮಧುಬಾಣ ನೆಟ್ಟ ಅಂತ ಕೇವಲ ಆತನ ನೋಡಿದ ತಕ್ಷಣವೇ ಆಕೆಗೇನು ಅಂದ್ರೆ ಆತನ ಬಗೆಗೆ ಒಂದು ರೀತಿಯ ಮೋಹ ಆವರಿಸಿಕೊಂಡು ಬಿಡ್ತು ಮೋಜೆ ಅಹ ಮೋಜೆ ಕಣ್ಣಿನೊಂದಿಗೆ ಕಣ್ಣು ಸೇರಿ ಮೈಯೊಂದಿಗೆ ಮೈ ಮಣಿಸಿ ಆಹ ದೀರ್ಘ ನಿಟ್ಟುಸಿರೆ ಯಾವಾಗ ಕೋಳ ಹಾಕಿದಂಥ ಯುವಕನನ್ನು ನೋಡಿದಳೋ ತಕ್ಷಣವೇ ಆಕೆಗೆ ಅವನ ಬಗೆಗೆ ಅನುರಾಗ ಹುಟ್ಟಿಕೊಳ್ತು ಸೂರ್ಯ ಅಸ್ತ ಆದ ಹಾಗೆ ಹಾಗೆ ಆತನ ಬಗೆಗಿರುವಂಥ ಪ್ರೀತಿ ಹೆಚ್ಚಾಯಿತು ಊಟವನ್ನು ಬಿಡ್ತಾಳೆ ನಿದ್ದೆನ ತೊರಿತಾಳೆ ತಂದೆ ತಾಯಿಗೆ ಮರುದಿನವೂ ಇದೇ ಥರ ಮಾಡ್ತಾ ಆ ವರ್ತಕ ತಂದೆ ತಾಯಿಯರಿಗೆ ಮಗಳ ಬಗೆಗೆ ಚಿಂತೆ ಆಯಿತು ಸೇವಕಿಯರನ್ನು ಕರೆದು ಕೇಳ್ತಾರೆ ಯಾಕೆ ಈ ಥರ ಆಯಿತು ಅಂತ ಹೇಳಿ ಸೇವಕಿ ಇರುವ ಕಾರಣವನ್ನು ಹೇಳ್ತಾ ಮಗಳ ವಿಚಿತ್ರ ಆಸೆ ಏನು ಅಂದರೆ ಆ ಕಳ್ಳನನ್ನೇ ತಾನು ವರಿಸಬೇಕು ಮದುವೆ ಆಗಬೇಕು ಅಂತ ತಂದೆ ಹೇಳ್ತಾ ಇದ್ದಾರೆ ಆತ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಒಬ್ಬ ಕಳ್ಳ ಆ ಕಳ್ಳನನ್ನು ನೀನು ಮದುವೆ ಆಗೋದು ಹೇಗೆ ಅಂತ ಆದರೂ ಸಹ ಆಕೆ ಒಪ್ತಾಯಿಲ್ಲ ಹಠ ಹಿಡಿತಾ ಇದ್ದಾಳೆ ಎಂದು ಮಗಳು ಬೇಕು ಅಂತ ತೋರಿಸಿದಂಥ ಬಟ್ಟಲೆ ತೋರಿಸಿದಂಥ ಮಗಳ ಬೇಡಿಕೆಗಳನ್ನು ಈಡೇರಿಸಿದಂಥ ತಂದೆ ಬೇರೆ ದಾರಿ ಕಾಣದೆ ಅಧಿಕಾರಿಗಳಿಗೆ ಲಂಚವನ್ನು ಕೊಡ್ತಾನೆ ಆತ ಕಳ್ಳನನ್ನು ಕರ್ಕೊಂಬರ್ತಾನೆ ತಂದೆ ಹೇಳ್ತಾನೆ ಮಗಳೇ ಆತ ಕಳ್ಳ ಎಷ್ಟಿದ್ರೂ ಆತನ ಮದುವೆ ಆಗಬೇಡ ಅಂತ ಆದರೆ ಆಕೆಯ ಪ್ರೀತಿ ಹೀಗೆ ಒತ್ತರಿಸ್ತದೆ ಆಸ್ತಿ ದುಡ್ಡಿಗೋಸ್ಕರ ತಾನೇ ಆತ ಕಳ್ಳತನವನ್ನು ಮಾಡ್ತಾ ಇದ್ದ ಈಗ ನೀನೇ ಇಷ್ಟು ದೊಡ್ಡ ಶ್ರೀಮಂತ ಇದೆಯಾ ನಿನ್ನ ಮನೆಯಲ್ಲಿ ಹಳೆಯನಾಗಿದ್ದರೆ ಆತ ಖಂಡಿತ ಏನು ಅಂದರೆ ಕಳ್ಳತನ ಮಾಡೋದಿಲ್ಲ ಇನ್ನು ಮೇಲಿಂದ ಆದ್ದರಿಂದ ನಾನು ಆತನನ್ನು ಮದುವೆ ಆಗ್ತೀನಿ ಅಂತ ಆಕೆ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಆತನ ಶಿಕ್ಷೆನ ಮುಕ್ತಿ ಮಾಡಿಸಿ ಆತನನ್ನು ಕರ್ಕೊಂಬಂದು ಮಗಳೊಂದಿಗೆ ಮದುವೆಯನ್ನು ಮಾಡ್ತಾರೆ ಕಳ್ಳನಿಗೆ ಕುಂಡಲಕೇಶನ ಮದುವೆಯಾಗಿ ಆಕೆ ಪ್ರೀತಿ ಬಗ್ಗೆ ಯಾವುದೇ ಇಲ್ಲಿ ಒಂದು ಪ್ರೀತಿ ಇಲ್ಲ ಆತ ಕೇವಲ ಆಕೆಯನ್ನು ಮದುವೆಯಾಗಿರುವುದೇ ಆಕೆ ಎಲ್ಲ ಹತ್ರ ಇರುವಂಥ ಐಶ್ವರ್ಯ ನೋಡಿ ಆತನಿಗೂ ಆಕೆ ಐಶ್ವರ್ಯ ಪೂರ್ತಿಯಾಗಿ ಬೇಕಂತಿಲ್ಲ ಒಬ್ಬ ಕಳ್ಳನಾಗಿ ಎಷ್ಟು ಗಂಟನ್ನು ಕತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆದನೋ ಅಷ್ಟು ಗಂಟನ್ನು ಕತ್ಕೊಂಡು ಅನ್ನುವಂಥ ಆಸೆ ಹೀಗೆ ಒಂದು ದಿನ ಮುಂದುವರೆದು ಹೇಳ್ತಾನೆ ಹರಕೆ ತೀರಿಸಲೆಂದು ಸಾಗಿದೆವು ನಾವು ಅಲ್ಲಿ ಮೇಲೆ ಆ ಬೆಟ್ಟದ ತುದಿಗೆ ಸ್ಪಷ್ಟ ದಾರಿಯಲ್ಲಿ ಅಸ್ಪಷ್ಟ ಕರಿನೆರಳು ಕೊಲ್ಲುವ ಕಟುಕನ ಮುಂದೆ ಕೂಗಿತ್ತು ಪ್ರೇಮ ರೆಕ್ಕೆ ಪುಕ್ಕ ಕಳಕೊಂಡು ತಬ್ಬಿಬ್ಬಾಗಿತ್ತು ಕುಂಡಲಕೇಶಿಗೆ ಕಳ್ಳನಾದಂಥ ಪತಿ ಹೇಳ್ತಾನೆ ನಾನು ಜೀವಾವಧಿ ಶಿಕ್ಷೆಯಿಂದ ಪಾರಾದರೆ ಆ ಬೆಟ್ಟದ ದೇವಿಗೆ ಹರಕೆಯನ್ನು ಹೊತ್ಕೊಂಡಿದ್ದೆ ಅದಕ್ಕೆ ಆ ಹರಿಕೆಯನ್ನು ತೀರಿಸ್ಕೋದಕ್ಕೆ ನಾವಿಬ್ಬರು ಆ ಬೆಟ್ಟದ ಮೇಲಿರುವಂಥ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಆವಾಗ ಕುಂಡಲಕೇಶಿ ಕೇಳ್ತಾ ಏನೇನು ತಗೊಂಡು ಹೋಗಬೇಕೋ ಅದನ್ನೆಲ್ಲ ತಯಾರಿ ಮಾಡ್ತೀನಿ ಅಂತ ಅದಕ್ಕೆ ಆ ಕಳ್ಳ ಉಪಾಯದಿಂದ ಹೇಳ್ತಾನೆ ನೀನು ಒಳ್ಳೆ ರೇಷ್ಮೆಯ ಸೀರೆನ ಉಟ್ಕೋ ಹಾಗೆ ಎಲ್ಲ ಆಭರಣಗಳನ್ನು ತೊಟ್ಟಕೋ ಅಂತ ಹೇಳಿ ಹೇಳ್ತಾನೆ ಆಕೆಗೆ ಆ ರೀತಿ ಬೆಟ್ಟದ ತುದಿಗೆ ಏನು ಅಂದರೆ ಹೋಗ್ತಾಯಿದ್ರು ಬೆಟ್ಟವನ್ನು ಏರ್ತಾ ಏರ್ತಾ ಇಬ್ಬರು ಜೋಡಿಯಾಗಿ ಹೋಗ್ತಾ ಇದ್ದಾರೆ ಆದರೆ ಆಕೆಗೆ ಗೊತ್ತಿಲ್ಲ ಆತ ಆಕೆಯನ್ನು ಕೊಲ್ಲಲು ಕರ್ಕೊಂಡು ಇದ್ದಾನೆ ಕೊಲ್ಲುವ ಕಟಕ ಕಟುಕನ ಮುಂದೆ ಕೂಗಿತ್ತು ಪ್ರೇಮ ಆ ಕಟಕ ಅವನು ಆಕೆ ಎಷ್ಟು ಮೈ ಮೇಲೆ ಆಭರಣಗಳನ್ನು ಹಾಕೊಂಡು ಬಂದಿದ್ದಾಳೋ ಅಷ್ಟು ಆಭರಣವನ್ನು ದೋಚಬೇಕು ಅನ್ನುವಂಥದ್ದು ಆ ಕಳ್ಳನ ಒಂದು ಯೋಜನೆ ಆಕೆ ತನ್ನ ಹೆಂಡತಿ ಅನ್ನುವಂಥದ್ದು ಪ್ರಶ್ನೆ ಇಲ್ಲ ಆಕೆ ಬೆಟ್ಟದ ತುದಿಗೆ ಕರ್ಕೊಂಬರ್ತಾನೆ ಕರ್ಕೊಂಬಂದಾಗ ದೇವಸ್ಥಾನವೇ ಇರಲಿಲ್ಲ ಬೆಟ್ಟದ ತುದಿಯಲ್ಲಿ ಆಕೆ ಕುಂಡಲಕೇಶಿ ಕೇಳ್ತಾಳೆ ಇಲ್ಲಿ ಯಾವ ದೇವಸ್ಥಾನವೂ ಇಲ್ಲ ಅಂತಂತಂದಾಗ ಆ ಕಳ್ಳ ಹೇಳ್ತಾನೆ ನಾನಿನ್ ಮದುವೆ ಆಗಿರುವುದು ನಿನ್ನ ಪ್ರೀತಿಯನ್ನು ಅಲ್ಲ ನಾನೊಬ್ಬ ಕಳ್ಳ ನನಗೆ ನಿನ್ನ ಎಲ್ಲ ಏನು ಬೇಕಾಗಿರಲಿಲ್ಲ ಕೇವಲ ಒಂದಿಷ್ಟು ಗಂಟನ್ನು ನಾನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೆ ಅದು ನನ್ನ ವೃತ್ತಿಯಾಗಿತ್ತು ಅದಕ್ಕೆ ನಿನ್ನ ಮೈ ಮೇಲಿರುವಂಥ ಎಲ್ಲ ಆಭರಣಗಳನ್ನು ತೆಗೆದುಕೊಡು ನಾನಿನ್ನು ಕೊಂದು ಆ ಆಭರಣಗಳನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಹೀಗಾಗಿ ಆಕೆಯ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ ರೆಕ್ಕೆ ಪುಕ್ಕ ಕಳೆದುಕೊಂಡು ತಬ್ಬಿಬ್ಬಾಗಿದ್ದಳು ಯಾಕಂದರೆ ಇದರ ಅರಿವೇ ಇಲ್ಲ ಕೊಂಡಲಕೇಶಿಗೆ ತನ್ನ ಪತಿ ಈ ಥರ ಮೋಸ ಮಾಡಬಹುದು ಅಂತ ಒಬ್ಬ ಕಟುಕನ ಕೈಯಲ್ಲಿ ಆಕೆಯ ಪ್ರೇಮ ಸಿಕ್ಕಿ ಹಾಕಿಕೊಂಡಿತ್ತು ಕಳ್ಳನೊಳಗಿನ ಕಳ್ಳ ಚಾಚುತ್ತ ಕೈ ಅವನ ಕಣ್ಣಿಗೆ ಇಣುಕುತ್ತಾ ನನ್ನ ಸಾವು ಚುಂಬಿಸಿದೆ ಬಲೂ ನಿಧಾನ ನನ್ನೆಲ್ಲ ಒಲವ ಮರಳಿ ಪಡೆವಂತೆ ತಳ್ಳಿದೆ ತೀರ ಸಲಿಸಾಗಿ ಪ್ರಪಾತದೆಡೆಗೆ ಕೊಲ್ಲಲಿದ್ದ ಸಾವ ನಾನೇ ಕೊಂದೆ ಯಾವಾಗ ಗಂಡ ಕಳ್ಳ ತನ್ನ ಬುದ್ಧಿಯನ್ನು ಬಿಡೋದಿಲ್ಲ ಅಂತ ಗೊತ್ತಾಯಿತೋ ಆವಾಗ ಕುಂಡಲಕೇಶಿ ಒಂದು ನಿರ್ಧಾರಕ್ಕೆ ಬಂದಂತೆ ಆತನಿಗೆ ಹೇಳ್ತಾ ಸರಿ ಗಂಡ ಹೇಳ್ತಾ ನಿನ್ನ ಕೊನೆ ಆಸೆ ಏನದು ಹೇಳು ಅದನ್ನು ತೀರಿಸ್ತೀನಿ ಅಂತ ಅದಕ್ಕೆ ಕುಂಡಲಕೇಶಿ ನಿರ್ಧಾರ ಮಾಡ್ದಂತೆ ಹೇಳ್ತಾಳೆ ನನಗೊಂದು ಆಸೆ ಏನಂದ್ರೆ ಸರಿ ನೀ ನನ್ನ ಪತಿ ಇದೆಯಾ ನೀ ಹೇಗೆ ಹೇಳ್ತೀಯೋ ಹಾಗೆ ನಾನು ಮಾಡ್ತೀನಿ ಅಂತ ಆದರೆ ಕೊನೆಯದಾಗಿ ನನಗೆ ನಿನಗೆ ನಮಸ್ಕರಿಸ್ಬೇಕು ನಿನ್ನ ಚುಂಬಿಸ್ಬೇಕು ಅಂತ ಆಸೆ ಆಗ್ತಾಯಿದೆ ಅಂತ ಹೇಳಿ ಹೇಳ್ತಾಳೆ ಆಯಿತು ಸರಿ ಅಂತ ಹೇಳಿ ಹೇಳಿದಾಗ ಆಕೆ ಅವನನ್ನು ತಬ್ಬಿಕ್ ಮೂರು ಸುತ್ತು ಸುತ್ತಾಕಿ ಆತನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಧಾನವಾಗಿ ಆ ಪ್ರಪಾತದ ತುದಿಗೆ ಬರುತ್ತಾಳೆ ಆ ಪ್ರಪಾತದ ತುದಿಗೆ ಬಂದು ಚುಂಬಿಸುತ್ತಾ ಜೋರಾಗಿ ತಾನು ಮಾಡಿದಂಥ ತಪ್ಪಿಗೆ ಆತನನ್ನು ಪ್ರಪಾತದಿಂದ ಕೆಳಗಡೆಗೆ ತಳ್ಳಿಬಿಡುವಂಥದ್ದು ಅದಕ್ಕೆ ಸಾಲ್ ಕೊಲ್ಲಿದ್ದ ಸಾವನ್ನು ನಾನೇ ಕೊಂದೆ ಅನ್ನುವಂಥ ಮಾತನ್ನು ಇಲ್ಲಿ ಕವಯಿತ್ರಿ ಹೇಳ್ತಾರೆ ಆಕೇನು ಸಾಯಿಸಬೇಕು ಅಂತ ಆ ಕಳ್ಳ ಪತಿ ಬಂದರೆ ಆಕೆನೆ ಸಾವನ್ನೇ ಈಕೆ ಕೊಂದು ಹಾಕಿಲ್ದು ಅಂತ ಆಕೆ ಪಾಲಿನ ಸಾವನ್ನು ಆಕೆನೇ ಅವನನ್ನು ಸಾಯಿಸೋದ್ರ ಮೂಲಕ ಇಲ್ಲಿ ಮುಗಿಸಿದ್ಲು ಅನ್ನುವಂಥ ಮಾತನ್ನು ಕವಿತ್ರಿ ಹೇಳುವಂಥದ್ದು ಕತ್ತರಿಸಿ ಒಗೆದರೂ ಬದಲಾಗದು ಮುರುಟದ ಈ ಕುದು ಕೂದಲು ಇದಿರಾಳದ ಹೀನ ಸುಳಿ ಬೋಳಿಸಿದರೂ ಹೋಗದು ಹೋಗದು ಆಕೆಗೆ ಈ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ಹೋಯಿತು ಆ ಆಭರಣಗಳನ್ನೆಲ್ಲ ಅಲ್ಲೇ ಇರುವಂಥ ಮರಕ್ಕೆ ನೇತು ಹಾಕಿ ತನ್ನ ತಂದೆ ತಾಯಿ ಎಲ್ಲ ಅರಮನೆಯನ್ನು ತೊರೆದು ಪರಿವ್ರಾಜ್ಯಕಿಯಾಗಿ ಹೊರಟು ಹೋಗ್ತಾಳೆ ಪರಿವ್ರಾಜ್ಯಕಿ ಅಂದರೆ ವಲಸೆ ಹೋಗ್ತಾ ಊರಿಂದ ಊರಿಗೆ ಹೋಗ್ತಾ ಇರುವಂಥ ಬೌದ್ಧ ಭಿಕ್ಷಿಣಿಯರ ಗುಂಪನ್ನು ಸೇರ್ಕೋತಾಳೆ ಆ ಆಸೆಗಳೆಲ್ಲ ಕಳೆದು ಹೋಗ್ಬಿಡುವಂಥದ್ದು ತಾನು ಒಬ್ಬ ಭಿಕ್ಷುಣಿಯಾಗಿ ಮುಂದೆ ಬರೆಯುವಂಥ ಕೆಲಸವನ್ನು ಮಾಡ್ತಾಳೆ ಆಕೆ ವಾದ ಸರಣಿ ಮಾತುಗಳೆಲ್ಲ ಗುರುಗಳಿಗೆ ಆಕರ್ಷಿತವಾಗ್ತಾ ಗುರುಗಳ ಆಕೆ ಹೇಳ್ತಾರೆ ಜಂಬು ದೀಪವನ್ನೆಲ್ಲ ಸುತ್ತಾಡಿ ಬಾ ನೀನು ವಾದಗಳ ಚರ್ಚೆ ವಾದಗಳನ್ನು ಮಾಡು ಆ ಒಂದು ಸಾಮರ್ಥ್ಯ ನಿನಗಿದೆ ಅನ್ನುವಂಥ ಮಾತನ್ನು ಗುರುಗಳು ಹೇಳಿ ಕಳಿಸ್ತಾರೆ ಹೀಗೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾ ಆ ಕುಂಡಲಕೇಶಿ ಮುಂದೆ ಅರಿಹಂತೆ ಅನ್ನುವಂಥ ನಾಮದಿಂದ ಒಬ್ಬ ಬೌದ್ಧ ಭಿಕ್ಷುಣಿಯಾಗಿ ಏನು ಅಂತಂದರೆ ಭಿಕ್ಷುಣಿಯಾಗಿ ತನ್ನ ಜೀವನವನ್ನು ಅಲ್ಲಿ ಅಂದರೆ ಒಂದು ಲೌಕಿಕ ಜೀವನದಿಂದ ಆಧ್ಯಾತ್ಮದ ಜೀವನದ ಕಡೆಗೆ ಏನು ಅಂತಂದರೆ ಆ ಕುಂಡಲಕೇಶಿಯ ಪ್ರಯಾಣ ಏನು ಅಂದರೆ ಸಾಕ್ತಾ ಹೋಗುವಂಥದ್ದು ಅನ್ನುವಂಥದ್ದನ್ನು ಕವಿತ್ರಿ ಬಹಳಷ್ಟು ಸುಂದರವಾಗಿ ಆ ಕುಂಡಲಕೇಶಿಯ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಪದ್ಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಧನ್ಯವಾದಗಳು